शिवरेपोटि समापर्व निर्विघ्नम कुरुमेदेव सर्वकार्यसु सर्वदा प्रथमदल्लि बंदु ವಿಘ್ನೇಶ್ವರನನ್ನು ಬರಮಾಡಿಕೊಂಡು ನನ್ನ ಆರಾಧ್ಯ ದೇವರಾದಂತ ಗುರು ಶಿವಲಿಂಗಕ್ಕೆ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಆತನ ಪ್ರಿಯ ಶಿಷ್ಯ ಹರಿಪ ಮೂಲ ಪೀಠ ಮುಮ್ಮಟದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನ ಅವಶ್ಯ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಆತನ ಮೂರು ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರಿವಿನ ಮಕ್ಕಳು ಇಪ್ಪತ್ತೊಂದು ಮೊಮ್ಮಕ್ಕಳು ನೂರಾವನ್ನು ಮರಿ ಮೊಮ್ಮಕ್ಕಳು ಸಾವಿರದ ಏಳು ಗಿರಿ ಮೊಮ್ಮಕ್ಕಳು ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಜ್ಞಾನಕ್ಕೆ ಜ್ಯೋತಿಯಾಗಿದೆ ಬೆಳಗಿರ್ತಕ್ಕಂತ ಲಿಂಗೈಕ್ಯ ಆಗಿ ಹೋಗಿರ್ತಕ್ಕಂತ ಅರೆಪ ನನ್ನಪ್ಪ ಪೂಜೆ ಮಧುಗೊಂಡೇಶ್ವರ ಮಾರದ ಪಾದಕಂಬದಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರ ಸದಸ್ಯ ಸಲ್ಲಿಸಿ ಈ ಈ ಕಾರ್ಯಕ್ಕೆ ಕರ್ತರಾಗಿರ್ತಕ್ಕಂತ ಆಗಿರ್ತಕ್ಕಂತ ಮಹಾಲಿಂಗೇಶ್ವರ ಪಾದಕಂಬದಲ್ಲಿ ಕೂಡ ಬೀರಲಿಂಗೇಶ್ವರ ಪಾದಕಂಬದಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರ ಸದಸ್ಯ ಸಲ್ಲಿಸಿ ಇಲ್ಲಿ ಪದ್ಯ ಕೇಳುಗೋಸ್ಕರ ಭಗವಂತನ ಭಕ್ತಿ ಸವಿಗೋಸ್ಕರ ಅನೇಕ ಭಾವಿಕ ಭಕ್ತಾದಿಗಳು ಶೌಲ ಸಂಘ ಈ ಮಗಳ ಕಟ್ಟಿ ಕಾಗನರಿ ಹಾರ ಸಂಘ ಹಾರ ಸಂಘ ಅಂದ್ರೆ ಲಯವನ್ ಲಯವನ್ ಹಾರ ಸಂಘ ಲಯವನ್ ಭಕ್ತಾದಿಗಳು ತಮ್ಮೂರಿ ನಮ್ಮೂರ ಜಿಗಜಣಿ ಗ್ರಾಮದ ಭಾವಿಕ ಭಕ್ತಾದಿಗಳು ಎಲ್ಲ ಗುರು ಹಿರಿಯರು ಇಲ್ಲಿ ಕುಳಿತಾಗ ಎಲ್ಲರಿಗೆ ಒಂದು ಸಲ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ನಿಮ್ಮ ಮುಂದೊಂದು ಎರಡು ಮಾತುಗಳನ್ನ ಹೇಳ್ತಾ ಇದ್ದೇವೆ. ಹೇಗತ್ತ ಕೇಳಿದ್ರೆ ಹಂಗ್ರೀಪ ಮಹಾತ್ಮ ತುಕಾರಾಮ ಮಹಾರಾಜರ ಒಂದು ವಾಕ್ಯದ ಹಿಂಗಂದ್ರು ಏನೇಳ್ರಿಪ ಭಗವತ್ ಶುಕ್ರ ಪಚ್ಚೆ ಜೋಡಿ ಮನೋಣ ವಿಟ್ಟಲ ಒಡಿ ವಿಟ್ಟಲ ಒಡಿ ಅಂದ್ರೆ ಹೇಗಂದ್ರಿಪ ಆ ಭಗವಂತನ ಕೃಪೆಯಿಂದ ಗುರುನಾಥನ ಕೃಪೆಯಿಂದ ಇಂತ ಪುಣ್ಯ ಭೂಮಿ ಇಂತ ಪವಿತ್ರ ಸ್ಥಾನಕ್ಕೆ ಕೂಡಬೇಕಾಗಿದ್ರೆ ನಮ್ಮ ದರ್ಶನ ನಿಮಗಾಯ್ತು ನಿಮ್ಮ ದರ್ಶನ ನಮಗಾಯ್ತು. ಯಾರಿಂದ ಐತ್ರಿಪ ಭಗವಂತ ಗುರುನಾಥನದಿಂದ ಇಂತ ಪುಣ್ಯ ಭೂಮಿ ಕೂತಿದ್ಯಪ್ಪ ಅಂತಂದ್ರೆ ಒಳ್ಳೇದನ್ನ ಮಾಡಿ ಹೌದು ಒಳ್ಳೇದನ್ನ ನೀಡಿ ನಾವು ಎದಕ್ಕೆ ಬಂದೀವಿ ಇಲ್ಲಿ ಏನು ಒಯ್ಯಬೇಕಾಗ್ಯದ ಅನ್ನೋದು ನಾವು ತಿಳ್ಕೊಂಡು ಉಳ್ಕೊಂಡು ಅದಕ್ಕೆ 84 ಲಕ್ಷ ಜನ್ಮ ಇವನಿಗೆ ತಿಳಿತೀರಿಗೆ ಇದು ಮಾನವ ಬಂದ ಇದು ಶ್ರೇಷ್ಠ ಜನ್ಮದ ಅದಕ್ಕೆ ಅರವಿನ ಜನ್ಮ ಇದಕ್ಕೆ ಭಗವಂತ ಕೊಟ್ಟಾನಪ್ಪ ಅಂತಂದ್ರೆ ಎದಕ್ಕೆ ಕೊಟ್ಟಾನ್ರಿಪ್ಪ ಈ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡು ತೀರ್ಥಯಾತ್ರೆಗಳನ್ನು ನೋಡು ನೋಡು ದಾನ ಧರ್ಮಾದಿಗಳನ್ನು ಮಾಡು ಈ ಜನ್ಮದೊಳಗ ನೀ ಮುಕ್ತನಾಗು ಅಂತ ಹೇಳಿ ತಿಳ್ಕೊಂಡು ಅರಿವಿನ ಜನ್ಮ ಕೊಟ್ಟನ್ರಿಪ್ಪ ಅರಿವಿನ ಜನ್ಮ ಭಗವಂತ ಇದಕ್ಕೆ ಕೊಟ್ಟ ಅದಕ್ಕೆ ಈ ಮಾನವ ಏನ್ ಮಾಡಕತ್ತೀರಿಪ್ಪ ಈಗ ಮನಿ ನಂದು ಹೊಲ ನಂದು ಸೀಮಿ ನಂದು ಹೆಂಡರು ನನ್ನವರು ಮಕ್ಕಳು ನನ್ನವರು ಈ ಮಾಯಾ ಸಂಸಾರ ಜಂಜಾಟಗಳು ಸಿಕ್ಕು ಒದ್ದಾರ ಕತ್ಯ ಈ ಪ್ರಪಂಚ ಮಾಯಾ ಸಂಸಾರ ಬಿಡುಗಡೆ ಆಗಬೇಕಾಗಿದ್ರೆ ಒಂದು ಏನ್ ಮಾಡ್ಬೇಕ್ರಿಪ್ಪ ಗುರು ಮಾಡ್ಕೊಂಡಿ ಎಂತ ಗುರು ಇರ್ಬೇಕ್ರಿಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರು ಇದ್ರೆ ಮಾತ್ರ ಈ ಸಂಸಾರ ನಂತರ ಹುರುಕು ಬಿಡಿಸಾಕ ಸಾಧ್ಯರಿಪ್ಪ ಸಾಧ್ಯ ಅಂತ ಮಾತ್ಮ ಹೇಳ್ತ ಅದಕ್ಕೆ ಅಂತ ಗುರುನಾಥನ ಆಶೀರ್ವಾದ ಇವನಿಗಾಯ್ತು ಅಂದ್ರ ಈ ಮೌಸ ಪಿಂಡನ ಹೋಗಿ ಮಂತ್ರ ಪಿಂಡ ಆಗಕ್ಕ ಸಾಧ್ಯ ಜ್ಞಾನಿ ಹೇಳ್ತ ಹೌದ್ರಿಪ್ಪ ಈ ಮೌಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗಬೇಕಾಗಿದ್ರೆ ಗುರುನಾಥನ ಕೃಪಾ ಬೇಕು ಕೃಪಾ ಬೇಕು ಅವರು ಅನುಗ್ರಹ ಬೇಕು ಗುರುವಿನ ದೃಷ್ಟಿ ನಿಮ್ಮ ಆಗಬೇಕು ಮಾತ್ರ ಅದಕ್ಕೆ ಈ ದೇಹದಿಂದ ದೇವರಾಗಕ್ಕ ಸಾಧ್ಯ ಅದ ದೇಹ ಬಿಟ್ಟರು ದೇವರಾಗಕ್ಕ ಸಾಧ್ಯ ಇಲ್ಲ ಅಂತ ಹೇಳಿ ಜ್ಞಾನಿ ಹೇಳ್ತಾನೆ ಇದು ಮಾತು ನಾವು ಹೇಳಂಗಿದೆ ಹೌದ್ರಿಪ್ಪ ಅದಕ್ಕೆ ಯೋಗಿನಾದ ಮುಗಿಸಿದ್ದ ಯುವಾಯುವ ಅಂತರ ಗುರುವಿನನ್ನು ದುಡ್ಕೊಂಡ ದುಡ್ಕೊಂಡು ಎದಕ್ಕೆ ಎದ್ರಿಗೋಸ್ಕರ ಎದ್ರಿಗೋಸ್ಕರ ದುಡ್ಕೊಂಡ್ರಿಪ್ಪ ಪರೋಪಕಾರ ಮಾಡೋಗೋಸ್ಕರ ಇದು ನನ್ನ ಶರೀರ ಭಗವಂತ ನಿಂತಯವಾಗ ತಿಳ್ಕೊಂಡು ಆವಾಗ ಆ ಭಗವಂತನ ಕರುಣೆ ಇತ್ತು ಹೌದ್ರಿಪ್ಪ ಏನು ಬೇಡ್ತೀವಿ ನಮ್ಮ ಸಿದ್ಧ ನೀ ಭೂಲೋಕಕ್ಕೆ ಹೋಗು ಭೂಲೋಕದಲ್ಲಿ ಹೋಗಿ ಕರಿತೇನೆ ಮಾನವರು ನಿನ್ನ ತನ್ನ ಯಾವ ವರ್ತಾನ ಭಕ್ತಿಯಿಂದ ಅವನಿಗೆ ಉದ್ಧಾರ ಮಾಡೋಣ ಹೌದ್ರಿಪ್ಪ ತಿಳಿವಾಗಿ ಮನಪೂರ್ವಕ್ಕಾಗಿ ನಿನ್ನ ತನ ಯಾವ ಬರ್ತಾನ ಅವನಿಗೆ ಉದ್ಧಾರ ಮಾಡು ಅಂತ ತಿಳ್ಕೊಂಡು ಹೌದ್ರಿಪ್ಪ ಭಗವಂತನ ಅನುಗ್ರಹಾರ್ಥಿಗೆ ಅಮಸಿದ್ದೀಗೆ ಹೌದ್ರಿ ಅದಕ್ಕ ಸರ್ವ ಸಾಹಿತ್ಯ ಪಡ್ಕೊಂಡು ಶ್ರೇಷ್ಠವಾದಂತ ಗುರುವಿನ ಸಂಗಾತ ಕರ್ಕೊಂಡು ಧರಿಗಿಳು
ಬರಿಬೇಕಾದ್ರೆ ಯುಗ ಯುಗ ಅಂತರ ಭಕ್ತಿ ಮಾಡೋಣ. ಒಂದೇ ಯುಗ ಅಲ್ಲ. ಹೌದಿಪ್ಪ, ಮಾಯಿ ಮಕ್ಕಳಾಪುರದ ಗುರುವಿನಿಟ್ಟು ಮೂಲ ಕೀರ್ತ ಮುಮ್ಮೆಟ್ಟದಲ್ಲಿ ನೆಲೆಸಲ. ಕಲ್ಲ ಕತ್ತಿಗೆಯನ್ನು ಮಾಡಿ, ಮುಳ್ಳ ಹಾಸಿಗೆಯನ್ನು ಮಾಡಿ, ಹಗ್ಗ ಕೋಲ ನಿಲ್ಲದೆ ಅಂತರ್ನ ಧೈರ್ಯನ್ನು ಹೊಡೆದು ಭಕ್ತ ಸಲುವಾಗಿ ಗುಣವೇನ ಸಲುವಾಗಿ ಮಾತ್ರ ನಪ್ಪ ತಪಸ್ಥಿರಿಯನ್ನ ಗೈಪ್ಪ ಎದುರ್ಕಲಾಗ ಭಕ್ತರ ಉದ್ಧಾರಗೋಸ್ಕರ, ಹಗ್ಗರ ಉದ್ಧಾರಗೋಸ್ಕರ. ಅದಕ್ಕೆ ಯಾರಿಗೆ ಉದ್ಧಾರ ಮಾಡದ ಯೋಗಿನ ಅಮೋದ ಸಿದ್ಧಿ ಯಾರಿಗೆ ಬಂದು ಉದ್ಧಾರ ಮಾಡದ? ಹೌದ್ರಿಪ್ಪ, ಇದನ್ನು ನಿನಗೆ ಸಂಶಯ. ನಾತ ಪೊತ್ತೆ ಕೊಡ್ರು ಸಾಕಷ್ಟು ಸಂಪತ್ತು ಮನೆ ಒಳಗೆ. ಹೌದ್ರಿಪ್ಪ, ಪಟ್ಟಿಲೆ ಪುತ್ರ ಸಂತಾನ ಇಲ್ಲ. ಸತಿಪತಿ ಮರುಗುತ್ತಿದ್ರು ಕೊರಗುತ್ತಿದ್ರು, ನೆರೆ ಹೊರೆ ನಿಂದದ ಮಾತುಗಳನ್ನ ಆಡ್ತಿದ್ರು. ಹೌದ್ರಿಪ್ಪ, ಹುಟ್ಟ ಬಂಜಾರ ಮುಖ ನೋಡಬಾರ್ದು ಕೇಳಿ, ಹುಟ್ಟ ಬಂಜಿ ಮುಖ ನೋಡಬಾರ್ದು, ಸಲ್ಲ ಗಿಡದ ಮುಖ ನೋಡಬಾರ್ದು, ಸೂರ್ಯ ಒಂದೇ ಕಾಲಕ್ಕೆ ಒಟ್ಟಿದ್ದು ಕೊಳಬಾನ ಮಾರಿ ನೋಡಬಾರ್ದು ಅಂತ ಹೆಂಗೆ ಮಾತಾಡ್ತೀರಿಪ್ಪ? ನೆರೆ ಹೊರೆ ಜನ ಆಡ್ತಿದ್ರು, ಅಂತವ್ರು ಬಂದು ಮೂರು ಪೀಠ ಮುಮ್ಮೆಟ್ಟದಲ್ಲಿ ನನ್ನ ಅಪ್ಪ ಅಮಸಿದನ ಭಕ್ತಿ ಮಾಡಿದಾಗ ಉತ್ತರ ಸಂತಾನ ಪಡ್ಕೊಂಡು ಹೋದ್ರಿಪ್ಪ ಪಡ್ಕೊಂಡ್ರು. ಅದೇ ಅಮ್ಮೋದ ಸಿದ್ಧರ ಭಕ್ತಿಯನ್ನು ಮಾಡಿ ಯಾರಿಪ್ಪ ಗೋಕಾಯಿ ನಾಡದ ಗುರುಸಿದ್ದ ಗೌಡ ಗುರುಬಾಯಿ ಭಕ್ತಿ ಮಾಡಿದ್ರು, ಅವರಾದ್ರೂ ಕೂಡ ಪುತ್ರ ಸಂತಾನ ಪಡ್ಕೊಂಡು ಉದ್ಧಾರ ಮಾಡಿದ ಅಮ್ಮೋದ ಸಿದ್ಧ. ಹೌದಲ್ಲ, ಇದನ್ನ ಬಿಟ್ಟು ಇನ್ನು ಯಾರ್ಯಾರು ಏನೋ ಉದ್ಧಾರ ಆಗ್ಯಾರ ಹಂಗೆ ಹೇಳ್ಕೊತ ಹೋಗತ್ರಿ ಭಗವಾನ. ಅದಕ್ಕೆ ಯಾವ ರೀತಿಯಾಗಿ ನನ್ನಪ್ಪ ಅಮಸಿದನ ಭಕ್ತಿ, ಯಾವ ರೀತಿಯಾಗಿ ಸತ್ಯ ಧರ್ಮರಿಗೆ ಅನುಗ್ರಹ ನೀಡ್ತಾನ, ಯಾವ ರೀತಿಯಾಗಿ ಅವರು ಗುರುವಿನ ಗುಡಿ ಕಟ್ಟಿದ್ರು, ಹೆಂಗ ಗುರುವಿನ ಗುಡಿ ಕಟ್ಟಿ ಕಳಸನ್ನ ಇಟ್ಟು ಅನ್ನೋದು, ಯಾವ ರೀತಿಯಿಂದ ಜಯಘೋಷಿ ಗುರುವಿನ ಮಾಡಿದ್ರು ಅನ್ನೋದೊಂದು ನಾಲ್ಕು ವಿಚಾರ ಹೇಳ್ಕಿಂತ ಪೂರ್ವದಲ್ಲಿ ಒಳ್ಳೆ ನಮ್ಮ ಸರಿಸೂಡಿ ಕಲಾವಿದರು ಹೋದ್ರಿಪ್ಪ ನಮ್ಮವ್ರೇ ಆದಂತವ್ರು ತಮ್ಮೂರ್ ತನಕ ಬಂದಾರಪ್ಪ ಅಂದ್ರ ನಮ್ಮ ಜಾತಿ ಪರವಾಗಿ, ನಮ್ಮ ಕಮಿಟಿ ಪರವಾಗಿ, ನಮ್ಮ ಪರವಾಗಿ ಅವರಿಗೆ ನಮ್ಮ ಸ್ವಾಗತನ ಹೇಳುತ್ತಾರಿಪ್ಪ. ಒಳ್ಳೆ ಅಚ್ಚುಕಟ್ಟುವಾಗಿ ಮಂಗಳಾರತಿ ಆಗೋಸ್ಕರ ತನಕ ಕಾರ್ಯಕ್ರಮ ಸಾಗಿ ನಡೀತದೆ ಹೌದ್ರಿಪ್ಪ ನಡೀತದೆ ಅಂತ ಹೇಳಿ ಒಂದು ನಾಲ್ಕು ನುಡಿ ಚಾದ ನಿಮ್ಮ ಮುಂದೆ ಹುಡುಕಿ ಪ್ರತಿಪಾದನೆ ಮಾಡಿ ನಮ್ಮ ಒಳ್ಳೆ ಕಲಾವಿದರಿಗೆ ಚಾನ್ಸ್.